ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ ಫೈನಲ್ ಮುಕ್ತಾಯವಾಗಿದೆ. ಕೊನೆಯ ಪಂದ್ಯದಲ್ಲಿ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರರು ಬೆಂಕಿಯಾದಂತಹ ಪ್ರದರ್ಶನವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದೀಗ ನಮ್ಮ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಇರಾನ್ ತಂಡವನ್ನು ನಮ್ಮ ಭಾರತ ತಂಡ ಬಗ್ಗು ಬಡ್ದಿದೆ ಅಂತಾನೆ ಹೇಳ್ಬೋದು. ಫೈನಲ್ ಪಂದ್ಯದಲ್ಲಿ ಏನೇನೆಲ್ಲ ಆಯಿತು ನೋಡೋದಾದ್ರೆ, ಮೊದಲಿಂದಾನೇ ನಮ್ಮ ಭಾರತ ತಂಡ ಲೀಡ್ಗೆ ಬಂತು. ಆದರೆ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗಲ್ಲಿ ಇರಾನ್ ತಂಡದ ಆಟಗಾರ ಚಿಯಾನೆ ಅವರು ಸೂಪರ್ ಆದಂಥ ಕಂಬ್ಯಾಕ್ನ ಮಾಡಿಸೋದಕ್ಕೆ ನೋಡಿದ್ರು, ಆದರೆ ಕಂಬ್ಯಾಕ್ ಆಗಿಲ್ಲ ಅಂತ ಹೇಳ್ಬೋದು. ಈ ಒಂದು ಸೂಪರ್ ಟ್ಯಾಕಲ್ ಕೂಡ ಆಯಿತು. ಕೊನೆಯಲ್ಲಿ ಪಂದ್ಯವನ್ನು ಬದಲಾಯಿಸಿದ್ದು ಬೇರೆ ಯಾರು ಅಲ್ಲ, ಅಸ್ಲಾಂ ಇನಾಮದಾರ್ ಅಂತ ಹೇಳ್ಬೋದು. ರೈಡಲ್ಲೂ ಕೂಡ ಚೆನ್ನಾಗಿ ಮಾಡಿದ್ರು, ಜೊತೆಗೆ ಡಿಫೆಂಡಿಂಗು ಕೂಡ ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳ್ಬೋದು. ನಮ್ಮ ಭಾರತ ತಂಡ ಇದೀಗ ಇರಾನ್ ಮೇಲೆ ಫೈನಲ್ನಲ್ಲಿ ಗೆದ್ದಿದೆ ಅಂತಲೇ ಹೇಳ್ಬೋದು. ಒಳ್ಳೆ ಪ್ರದರ್ಶನವನ್ನು ಕೊಟ್ಟಿದ್ದಾರೆ. ಪವನ್ ಕುಮಾರ್ ಶರಾವತ್ ಅವರ ನೇತೃತ್ವದಲ್ಲಿ ನಮ್ಮ ಭಾರತ ತಂಡ ಗೆದ್ದುಕೊಂಡಿದೆ ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ಪು. ಇದು ದೊಡ್ಡ ಗೆಲುವು ಅಂತಲೇ ಹೇಳ್ಬೋದು. ಫೈನಲ್ ಪಾಯಿಂಟ್ ಪ್ರಕಾರ ನೋಡೋದಾದರೆ ಇರಾನ್ 32, ನಮ್ಮ ಭಾರತ ತಂಡ 41. ಏಷ್ಯನ್ ಕಬಡ್ಡಿ ಮೆನ್ಸ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಭಾರತ ತಂಡ ಖತರ್ನಾಕ್ ಪ್ರದರ್ಶನವನ್ನು ಕೊಟ್ಟಿದೆ, ಚರಿತ್ರೆಯನ್ನು ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಇವತ್ತು ನೋಟ್ ಡೌನ್ ಮಾಡ್ಕೊಳ್ಳಿ, ಚರಿತ್ರೆ ಆಗಿದೆ. ಮ್ಯಾಚಲ್ಲೂ ಫೈಟು ಕೂಡ ಆಯಿತು ಅಂತ ಹೇಳ್ಬೋದು. ಯಾವಾಗ 13 ಪಾಯಿಂಟ್ ಇಂಡಿಯಾ, 6 ಪಾಯಿಂಟ್ ಇರಾನ್ ಇತ್ತು, ಆಗ ಒಂದು ಸ್ವಲ್ಪ ಜಗಳ ಆಯಿತು ಅಂತ ಹೇಳ್ಬೋದು ಎರಡೂ ತಂಡಕ್ಕೂ ಕೂಡ. ಆದರೆ ಅಂಪೈರು ಇದನ್ನು ಸಾಲ್ವ್ ಮಾಡಿ 3 ಪಾಯಿಂಟ್ ಕೊಟ್ಟರು ನಮ್ಮ ಭಾರತ ತಂಡಕ್ಕೆ. ಅದು ಈ ಒಂದು ಪಂದ್ಯವನ್ನು ಬದಲಾಯಿಸಿದ ಕ್ಷಣ ಅಂತಲೇ ಹೇಳ್ಬೋದು. ಟೀಮ್ ಇಂಡಿಯಾ ಫೈನಲ್ ಪಂದ್ಯದಲ್ಲಿ ಗೆದ್ದಿದೆ, ಇದು ನಮ್ಮ ಭಾರತದ ಗೆಲುವು ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ನ ನೀವು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.